ಮಂಗಳೂರಿನ ಸಂತೂರಿನಲ್ಲಿ ಜನನುಡಿ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ಪ್ರಕಾಶ್ ರಾಜ್ ವಿರುದ್ಧ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ಪರಿಸ್ಥಿತಿ ತಿಳಿಗೊಳಿಸೋದಕ್ಕೆ ಐವರನ್ನ ಪೊಲೀಸರು ವಶಕ್ಕೆ ಪಡೆದರು. ಇದೇ ವೇಳೆ ಮಾತನಾಡಿದ ಪ್ರಕಾಶ್ ರೈ, ತಾವು ಮೂರ್ವರು ವೋಟರ್ ಐಡಿಯನ್ನು ಹೊಂದಿಲ್ಲ, ರಾಜಕೀಯ ಉದ್ದೇಶದಿಂದ ಅವರು ಆರೋಪಿಸಿರಬಹುದು, ಇದಕ್ಕೆ ಸೂಕ್ತ ದಾಖಲೆಯನ್ನು ಒದಗಿಸಲಿ, ತಮಿಳುನಾಡಿನ ಅಡಿಯಾರ್ನಲ್ಲಿ ಮಾತ್ರ ನಾನು ವೋಟರ್ ಐಡಿಯನ್ನು ಹೊಂದಿದ್ದೇನೆ ಅಂತ ಹೇಳಿದರು. ಇನ್ನು ಶಬರಿಮಲೆ ವಿಚಾರದಲ್ಲಿ ಬಿಜೆಪಿ ಪ್ರತಿಭಟಿಸಿದ್ದಕ್ಕೆ ಟೀಕಿಸಿದರು. ಶಬರಿಮಲೆ ವಿಚಾರದಲ್ಲಿ ರಾಜಕೀಯ ಮಾಡುವುದು ತಪ್ಪು, ಭಕ್ತರ ಆಶಯಗಳನ್ನು ಅರ್ಥ ಮಾಡಿಕೊಳ್ಳುವ ಕೆಲಸ ಮಾಡಬೇಕಿತ್ತು, ಅದು ಬಿಟ್ಟು ಜನರನ್ನು ಸೇರಿಸುವ ಅಗತ್ಯ ಇತ್ತ, ಇಂತಹ ಹಿಂದೂ ವಿರೋಧಿ ಅಂತ ರಾಜಕೀಯ ಮಾಡೋರನ್ನು ಒದ್ದೋಡಿಸಬೇಕು ಅಂತ ಗುಡುಗಿದರು. ಅವರು ಹಾಕುವ ಆಪಾದನೆ ಅವ್ರಿಗೆ ಅನಿಸಿದೆ, ಅದನ್ನು ರುಜುವಾತು ಮಾಡಲಿ, ನನಗೆ ಒಂದೇ ಒಂದು ವೋಟರ್ ಐ ಡಿ ಇದೆ ಅಂತ ನಾನು ರುಜುವಾತು ಮಾಡ್ತೇನೆ. ಯಾಕಂದರೆ ಇದ್ರ ಹಿನ್ನೆಲೆಯಲ್ಲಿ ಏನಿದೆ ಅನ್ನೋದು ಯಾರಿಗೂ ತಲ್ವ, ಇದರಿಂದ ರಾಜಕೀಯ ಬೆಳವಣಿಗೆ ಇರ್ಬೋದು, ಅವ್ರಿಗೇನೋ ಇಟ್ಟಾಡ್ಬೋದು, ಅಥವಾ ಅವರು ಒಂದು ತಪ್ಪು ಗ್ರಹಕ್ಕೆ ಸಿಕ್ಕಿರ್ಬೋದು, ಮಾಹಿತಿ ಸಿಕ್ಕಿರ್ಬೋದು ಅಲ್ವೇ. ಸೊ ಪ್ರಭು ಪ್ರಶ್ನೆ ಮಾಡೋದರಲ್ಲಿ ತಪ್ಪಿಲ್ಲ, ಕೇಳಬೇಕು, ಅದಕ್ಕೆ ಉತ್ತರವನ್ನು ನಾನು ಕೊಡಬೇಕು ಅಷ್ಟೇ. ನನ್ನ ಹತ್ರ ಒಂದೇ ಒಂದು ವೋಟರ್ ಐ ಡಿ, ಅದು ತಮಿಳುನಾಡಿನ ಅಡಿಯಾರ್. ನಾನು ತುಂಬ ವರ್ಷಗಳ ಕಾಲ ಅಲ್ಲಿದ್ದರಿಂದ ಅಲ್ಲಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ನೀವು ಯಾಕೆ ವೋಟ್ ಮಾಡಿಲ್ಲ ಅಂತ ಕೇಳಿದ್ರು, ನಾನು ಭಾರತದ ಪ್ರಜೆ, ಎಲ್ಲಿ ಬೇಕಾದ್ರೂ ವೋಟ್ ಇಟ್ಕೋಬೋದು, ಅಲ್ಲಿ ಒಂದು 20 ವರ್ಷ ಇದ್ದುದರಿಂದ ಅಲ್ಲಿ ವೋಟಿತ್ತು. ನಾವು ಈ ಸಮಸ್ಯೆ ಏನು, ಅದು ಒಂದು ಆಚಾರವೇ ಅಥವಾ ಹೆಣ್ಣಿನ ಈಕ್ವಾಲಿಟಿಯೇ ಅನ್ನುವ ಸಮಸ್ಯೆ ಸುಪ್ರೀಂ ಕೋರ್ಟ್ ಹೇಳಿದ ತಕ್ಷಣ ಅದನ್ನು ಎದುರಿಸ್ಬೋದು, ಆದರೆ ಅದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಿರೋರನ್ನ ಮೊದಲು ನಾವು ಒದ್ದೋಡಿಸ್ಬೇಕಾಗಿದೆ. ಇದು ನನಗೆ ಸರಿಯಾದ ಸ್ಥಳ. ಇಲ್ಲಿಯ ಒಬ್ಬ ಇವರು ಎಂ ಪಿ ಅದಂದ ತಕ್ಷಣ ಎಲ್ಲ ಭಾರತ ದೇಶದಲ್ಲಿ ಎಲ್ಲ ಎಂ ಪಿಗಳು ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ?